ಬರದನಾಡು ಎಂದೇ ಕುಖ್ಯಾತಿ ಪಡೆದಂತಹ ಜಿಲ್ಲೆ. ಆದರೆ ಇತ್ತೀಚೆಗೆ ಸುರಿದ ಮಳೆಯಿಂದ ಜಿಲ್ಲೆಯಲ್ಲಿ ಕೆರೆ ಕುಂಟೆಗಳು ತುಂಬಿ ಹರಿತಾ ಇವೆ. ಹೈದರಾಬಾದ್ ಬೆಂಗಳೂರು ಹೆದ್ದಾರಿ ಪಕ್ಕದಲ್ಲಿ ಇರುವಂತಹ ಅಮಾನಿಪೂರ್ಣ ಸಾಗರ ಕೆರೆ ತುಂಬಿ ಕೋಡಿ ಹರಿಯುತ್ತಾ ನೋಡುಗರ ಕಣ್ಸೆಳೆಯುತ್ತಿದ್ದು ಪ್ರವಾಸಿಗರ ತಾಣವಾಗಿ ಮಾರ್ಪಟ್ಟಿದೆ. ಇನ್ನ ಹೆದ್ದಾರಿಯಲ್ಲಿ ಚಲಿಸುವ ಜನರು ಬಂದು ಆ ನೀರಿನಲ್ಲಿ ಮೋಜು ಮಸ್ತು ಮಾಡಿ ಫೋಟೋ ಕ್ಲಿಕ್ಕಿಸಿ ಹೋಗ್ತಾ ಇದ್ದಾರೆ. ಇದ್ರ ಮುಂದೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಚಿಕ್ಕಬಳ್ಳಾಪುರ ಎಂದರೆ ಸಾಕು ಬರದ ನಾಡು ಎಂದೇ ಬೆಂಬಿತವಾಗಿರುವ ಜಿಲ್ಲೆ. ಅದರಲ್ಲಿ ಕೆಲವು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಕೆರೆ ಕುಂಟೆ ನಾಲೆಗಳು ತುಂಬಿ ಹರಿಯುತ್ತಿದೆ. ಅದರಲ್ಲೂ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೆಚ್ಎನ್ ವ್ಯಾಲಿ ನೀರು ತಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕೆರೆಗಳಲ್ಲಿ ನೀರು ತುಂಬಿ ತುಳುಕುವಂತೆ ಮಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಿಂದ ಹೈದರಾಬಾದ್ ರಸ್ತೆಯ ಮಾರ್ಗವಾಗಿ 10 ಕಿಲೋಮೀಟರ್ ಹೋದರೆ ಬೈಪಾಸ್ ಪಕ್ಕದಲ್ಲೇ ಇರುವ ಇನಮಿಂಚೇನಹಳ್ಳಿ ಗ್ರಾಮದ ಅಮಾನಿಪೂರ್ಣ ಸಾಗರ ಕೆರೆ ತುಂಬಿ ಕೋಡಿ ಹರಿಯುತ್ತಿದೆ. ಈ ದೃಶ್ಯಗಳು ರಸ್ತೆಗೆ ಎದ್ದು ಕಾಣುತ್ತಿವೆ. ವಾಹನ ಸವಾರರ ಗಮನ ಸೆಳೆದು ಬಿಸಿಲಿನ ಬೇಗೆ ತೀರಿಸಿಕೊಳ್ಳಲು ವಾಹನ ಸವಾರರು ನೀರಿನಲ್ಲಿ ಇಳಿಯುತ್ತಿದ್ದಾರೆ. खुशी आगते ಇನ್ನು ಬೆಂಗಳೂರಿನಿಂದ ಬಾಗೇಪಲ್ಲಿ ಕಡೆ ಹೋಗುತ್ತಿದ್ದ ಕುಟುಂಬವೊಂದು ಕೋಡಿ ಬಿದ್ದು ನೀರು ಹರಿಯುತ್ತಿರುವ ದೃಶ್ಯ ಕಂಡು ಮನಸೋತು ವಾಹನವನ್ನು ರಸ್ತೆಯ ಬದಿ ಪಾರ್ಕ್ ಮಾಡಿ ನೀರಿನಲ್ಲಿ ಆಟವಾಡಿ ಸಂತಸ ಪಟ್ಟಿದ್ದಾರೆ. ವಾರವಿಡೀ ಕೆಲಸ ಮಾಡಿ ಭಾನುವಾರ ರಜೆ ಇರುವ ಕಾರಣ ಹಾಗೆ ಫ್ಯಾಮಿಲಿ ಜೊತೆ ವೀಕೆಂಡ್ ಎಂಜಾಯ್ ಮಾಡೋಣ ಅಂತ ಬಂದಿದ್ವಿ. ಹಾಗೆ ಬಿಸಿಲು ತಾಪಮಾನ ಕೂಡ ಜಾಸ್ತಿ ಇತ್ತು. ಆದರೆ ಈ ಜಾಗವನ್ನು ನೋಡಿದ ತಕ್ಷಣ ನೀರಿನೊಳಗೆ ಇಳಿದು ಆಟವಾಡಿ ಫೋಟೋ ತೆಗೆಸಿಕೊಂಡಿದ್ದು ಸಂತಸ ತಂದಿದೆ. ಬೆಂಗಳೂರಿಂದ ನಾವು ಬಾಗೇಪಲ್ಲಿಗೆ ಹೋಗ್ತಾ ಇದ್ವಿ. ಇದು ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಎಂಜಾಯ್ ಮಾಡೋಕ್ಕೆ ಅಂತ ವಿ ವರ್ ಪ್ಲಾನಿಂಗ್ ಟು ಗೋ ಲೈಕ್ ದಿಸ್ ಪ್ಲೇಸ್ ಫ್ರಮ್ ಸೋ ಮೆನಿ ಡೇಸ್ ಬಟ್ ವಿ ನಾಟ್ ಇಟ್ ಬಟ್ ಕೋಇನ್ಸಿಡೆನ್ಸ್ಲಿ ವಿ ಸಾ ದಿಸ್ ಪ್ಲೇಸ್ ಆ್ಯಂಡ್ ನಾವು ಇಲ್ಲಿ ಬಂದೆ. ಚೆನ್ನಾಗಿ ಎಂಜಾಯ್ ಮಾಡಿ ಎಲ್ಲರೂ ಮಾಡ್ತಾ ಇದ್ದಾರೆ. ಇದು ಹಾಟ್ ಕಾಲದಲ್ಲಿ ಇದು ತುಂಬ ಎಕ್ಸೈಟಿಂಗ್ ಇತ್ತು. ಅದಕ್ಕೋಸ್ಕರ ಒಟ್ಟಾರೆ ಬೇಸಿಗೆ ಕಾಲದಲ್ಲಿ ಬರದ ನಾಡು ಚಿಕ್ಕಬಳ್ಳಾಪುರದಲ್ಲಿ ನೀರು ನೋಡುವುದೇ ಕಷ್ಟ. ಅದರಲ್ಲಿ ಕೆರೆಯು ಕೋಡಿ ಹರಿದು ನೀರಿನಲ್ಲಿ ಜನ ಬಂದು ಆಟವಾಡಿ ಸಂಭ್ರಮ ಪಡುತ್ತಿರುವುದು ನೋಡುವುದು ಒಂದು ಚೆಂದ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.